ಕಾಂಗ್ರೆಸ್ ಸರ್ಕಾರ ಬಂದಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ, ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಒಳ್ಳೆ ರೀತಿಯಿಂದ ಕೆಲಸ ಆಗುತ್ತಂತ ನಮಗೆ ನಂಬಿಕೆ ಇದೆ. ನಾವು ಎಲ್ಲ ರೀತಿಯಿಂದ ಸಹಕಾರ ಮಾಡ್ತೀವಿ. ತಮ್ಮ ತಮ್ಮ ಕ್ಷೇತ್ರದಲ್ಲಿ ಎಲ್ಲ ಎಮ್ ಎಲ್ ಎಗಳು ಸ್ವಲ್ಪ ಬ್ಯುಸಿ ಇದ್ದಾರೆ, ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ. ಮುಂದಿನ ವಾರ ನಮ್ಮದು ಆಗ್ಬಿಡುತ್ತೆ, ಅದು ಸೋಮವಾರ ಮೂವರಲ್ಲಿ ಆಗ್ಬಿಡುತ್ತೆ. ಕೆಲವು ವಿಷಯ ಎಲ್ಲರಿಗೂ ಗೊತ್ತಿದೆ, ಚರ್ಚೆ ಮಾಡಿ ಆತ್ಮಾವಲೋಕನ ಮಾಡಿಕೊಂಡು ಅದನ್ನು ಮುಂದೆ ಹಂತ ಹೇಗೆ ನಾವು ಮುಂದೆ ಹೊರಿಬೇಕಂತೇಳಿ ಚರ್ಚೆ ಮಾಡಿ ಮುಂದೆ ಒಳ್ಳೆ ಹೆಜ್ಜೆ ಇಟ್ಟು ಮುಂದೆ ಮತ್ತೊಮ್ಮೆ ನಮ್ಮದು ಸರ್ಕಾರ ಖಂಡಿತವಾಗಿ ಪಾರ್ಲಿಮೆಂಟಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಆಗುತ್ತೆ. ನಾವು ಡೆಮೋಕ್ರೆಟಿಕ್ ವೇಯಲ್ಲಿ ನಾವು ಜನರಿಗೆ ಮತ್ತೊಮ್ಮೆ ಭರವಸೆ ಕೊಟ್ಟು ಪಾರ್ಲಿಮೆಂಟಲ್ಲಿ ಹೆಚ್ಚು ಸೀಟ್ ಗೆಲ್ಲಂಗೆ ನಮ್ಮ ಸರ್ಕಾರ ನಮ್ಮ ಪಾರ್ಟಿ ಮಾಡುತ್ತೆ. ವಿಧಾನಸಭೆನೇ ಬೇರೆ, ಲೋಕಸಭೆನೇ ಬೇರೆ. ಲೋಕಸಭಾ ಇಶ್ಯೂಗಳು ಬೇರೆ ಇರ್ತವೆ, ವಿಧಾನಸಭಾ ಇಶ್ಯೂಗಳು ಬೇರೆ ಇರ್ತವೆ. ಲೋಕಸಭಾ ನ್ಯಾಷನಲ್ ಇಶ್ಯೂ ಇರ್ತದೆ, ಸ್ಟೇಟ್ ಇಶ್ಯೂ ಇರ್ತದೆ. ಇದು ಅದು ದಿಕ್ಸೂಚಿ ಆಗಲ್ಲ. ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಕಷ್ಟಕರ ಕೆಲಸ ಅದು. ನಾವು ವಿನಂತಿ ಮಾಡ್ತೀವಿ ಕಾಂಗ್ರೆಸ್ ಸರ್ಕಾರದವ್ರಿಗೆ, ಏನೇನು ತಾವು ಗ್ಯಾರಂಟಿ ಕೊಟ್ಟಿರಿ ಅದು ಕೆಲಸ ಆಗಲೇಬೇಕು. ಯಾಕಂದ್ರೆ ಜನರು ನಿಮ್ಮ ಗ್ಯಾರಂಟಿ ಕಾರ್ಡ್ ನಿಮ್ಮ ವಿಶ್ವಾಸದ ಮೇಲೆ ವೋಟ್ ಹಾಕಿ ಗೆಲ್ಲಿಸಿದ್ದಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.